ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ದೀಪಾವಳಿಯ ಅಮಾವಾಸ್ಯೆ ದಿನದಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ. ಆದರೆ ಈ ಬಾರಿ ಮಂಗಳವಾರ ಅಮಾವಾಸ್ಯೆ ದಿನ ಬಂದಿರೋದು. ಮಂಗಳವಾರದ ದಿನವೇ ಸೂರ್ಯಗ್ರಹಣ ಕೂಡ ಬಂದಿದೆ. ಹಾಗಾಗಿ ಸೋಮವಾರದ ದಿನ ಸಂಜೆಯೇ ಮನೆಯಲ್ಲಿ ಲಕ್ಷ್ಮೀ ಕಳಸವನ್ನು ಕೂರಿಸಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಇಲ್ಲ ಸೋಮವಾರದ ಸಂಜೆ ಮಾಡೋದಕ್ಕಾಗಲ್ಲ ಅನ್ನುವರು ಮಂಗಳವಾರದ ದಿನ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಾರೆ. ಮಂಗಳವಾರದ ದಿನ ಸಂಜೆ 6:30 ಕೂಡ ಸೂರ್ಯಗ್ರಹಣ ಇದೆ. ಹಾಗಾಗಿ ಸಂಜೆ ಸಮಯದಲ್ಲಿ, ಮಂಗಳವಾರದ ಸಂಜೆ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು, ಕಳಸವನ್ನು ಕೂರಿಸಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಡಿ. ಸೋಮವಾರ ಸಂಜೆ ತಪ್ಪಿದರೆ ಮಂಗಳವಾರ ಬೆಳಗ್ಗೆನೇ ಕಳಸವನ್ನು ಕೂರಿಸಿ ಪೂಜೆಯನ್ನು ಮಾಡಿ. ಇನ್ನು ನಾವು ಯಾವ ರೀತಿಯಾಗಿ ಕಳಸವನ್ನು ಕೂರಿಸಿ ವಿಧಿವಿಧಾನಗಳ ಮೂಲಕ ಲಕ್ಷ್ಮೀ ಪೂಜೆಯನ್ನು ಮಾಡಿರ್ತೀವೋ ಅದೇ ರೀತಿಯಾಗಿ ವಿಧಿವಿಧಾನಗಳ ಮೂಲಕನೇ ಶುಭ ಸಮಯದಲ್ಲೇ ನಾವು ಕಳಸವನ್ನು ಕದಲಿಸಬೇಕು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆ ದಿನವೇ ಸೂರ್ಯಗ್ರಹಣ ಇರುವುದರಿಂದ ಯಾವಾಗ ನಾವು ಧನಲಕ್ಷ್ಮಿ ಕಳಸವನ್ನು ಕದಲಿಸಬೇಕು, ಹಾಗೆಯೇ ಯಾವ ರೀತಿಯಾಗಿ ಕದಲಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ ಪ್ಲೀಸ್ ತಪ್ಪದೆ ಕ್ಲಿಕ್ ಮಾಡಿ. ನೋಡಿ, ಸೋಮವಾರದ ದಿನ ಸಂಜೆ ಕಳಸವನ್ನು ಕೂರಿಸಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ನೀವು ಅದನ್ನು ಹಾಗೇ ಬಿಡಿ, ಅಂದರೆ ಆ ದಿನವೇ ಕದಲಿಸೋದಕ್ಕೆ ಹೋಗಬೇಡಿ. ಇನ್ನು ಮಾರನೇ ದಿವಸ ಮಂಗಳವಾರ, ಹಾಗಾಗಿ ಮಂಗಳವಾರ ಮತ್ತು ಶುಕ್ರವಾರದ ದಿನದಲ್ಲಿ ಕಳಸವನ್ನು ಕದಲಿಸಬಾರದು. ಹಾಗಾಗಿ ಮಂಗಳವಾರನೂ ಕೂಡ ನೀವು ಕಳಸವನ್ನು ಕದಲಿಸಬೇಡಿ. ಜೊತೆಗೆ ಮಂಗಳವಾರದ ದಿನ ಕೂಡ ಅಮಾವಾಸ್ಯೆ ತಿಥಿ ಇರುತ್ತೆ. ಹಾಗಾಗಿ ಅಮಾವಾಸ್ಯೆ ತಿಥಿ ಇರಬೇಕಾದ್ರೇ ನಾವು ಧನಲಕ್ಷ್ಮಿ ಕಳಸವನ್ನು ಕದಲಿಸೋದಕ್ಕೆ ಹೋಗಬಾರ್ದು. ಹಾಗಾಗಿ ಮಂಗಳವಾರ ಪೂರ್ತಿ ದಿವಸ ಆ ಕಳಸ ಹಾಗೆ ಇರಲಿ, ಧನಲಕ್ಷ್ಮಿ ಕಳಸ ಹಾಗೆ ಇರಲಿ, ಅವತ್ತಿನ ದಿವಸ ಕೂಡ ಪೂಜೆಯನ್ನು ಮಾಡಿ. ಇನ್ನು ಬುಧವಾರ ಬಲಿಪಾಡ್ಯಮಿ ದಿನದಂದು ಬೇಕಾದರೆ ನೀವು ಬೆಳಗ್ಗೆ ಕಳಸವನ್ನು ಕದಲಿಸ್ಬೋದು, ಇಲ್ಲ ಅಂದರೆ ಸಂಜೆ ಕೂಡ, ಬುಧವಾರದ ಸಂಜೆ ಕೂಡ ನೀವು ಲಕ್ಷ್ಮಿಗೆ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಕಳಸವನ್ನು ಕದಲಿಸಬಹುದು. ಆದರೆ ಹೆಚ್ಚಾಗಿ ಬಲಿಪಾಡ್ಯಮಿ ದಿನದಂದು ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಬಲಿಪಾಡ್ಯಮಿ ದಿನ ಬೆಳಗ್ಗೆಗಿಂತ ನೀವು ಸಂಜೆ ಕಳಸವನ್ನು ಕದಲಿಸೋದು ತುಂಬಾ ಒಳ್ಳೆಯದು. ಹಾಗಾಗಿ ಬುಧವಾರದ ಸಂಜೆಗೆ ನೀವು ಕಳಸವನ್ನು ಕದಲಿಸಿ, ಅಂದರೆ ಸಂಜೆ ಪೂಜೆ ಮಾಡಿ, ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟು ರಾತ್ರಿ ಸಮಯದಲ್ಲಿ ನೀವು ಕಳಸವನ್ನು ಕದಲಿಸಿಟ್ಟು ಮಲಗಿ. ಇಲ್ಲ ಸಂಜೆ ಆಗೋದಿಲ್ಲ ಬುಧವಾರ ಸಂಜೆ ಅನ್ನೋದಾದರೆ ಬುಧವಾರ ಬೆಳಗ್ಗೆ ಕೂಡ ನೀವು ಕಳಸವನ್ನು ಕದಲಿಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಸೋಮವಾರ ಕಳಸವನ್ನು ಕೂರಿಸಿದರೆ ಸೋಮವಾರ ಸಂಜೆನೇ ಕಳಸವನ್ನು, ರಾತ್ರಿ ಕಳಸವನ್ನು ಕದಲಿಸೋದಕ್ಕೆ ಹೋಗಬೇಡಿ. ಹಾಗೆ ಮಂಗಳವಾರದ ದಿನವೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕಳಸವನ್ನು ಕದಲಿಸಬೇಡಿ. ಬುಧವಾರ ಬೆಳಗ್ಗೆ ತಪ್ಪಿದರೆ ಬುಧವಾರ ರಾತ್ರಿ ಸಮಯದಲ್ಲಿ ನೀವು ಕಳಸವನ್ನು ಕದಲಿಸ್ಬೋದು. ಇನ್ನು ಯಾವ ರೀತಿಯಾಗಿ ಕಳಸವನ್ನು ಕದಲಿಸಬೇಕು ಅನ್ನೋದಾದರೆ, ನೀವು ಕಳಸವನ್ನು ಕದಲಿಸೋದಕ್ಕಿಂತ ಮುಂಚೆ ಕಳಸಕ್ಕೆ ಇಟ್ಟಿರುವಂಥ ಒಂದು ಹೂವನ್ನು ತಗೊಂಡು ನೀವು ಮುಟ್ಕೊಳ್ಳಿ, ನಂತರ ಕಳಸವನ್ನು ಕದಲಿಸಬೇಕು. ಮೊದಲು ಕಳಸಕ್ಕೆ ಇಟ್ಟಿರುವ ತೆಂಗಿನಕಾಯಿಯ ಜೊತೆ ಸಮೇತ, ಅಂದರೆ ತೆಂಗಿನಕಾಯಿ ವೀಳ್ಯದಲ್ಲಿ ಮಾವಿನಲ್ಲಿ ಇಟ್ಟಿರ್ತಿರಲ್ಲ ಅದರ ಸಮೇತ, ಮುಖವಾಡ ಇಟ್ಟಿದರೆ ಮುಖವಾಡದ ಸಮೇತ ಆ ಕಳಸದ ತೆಂಗಿನಕಾಯಿಯನ್ನು 3 ಬಾರಿ ಮೇಲೆತ್ತು ಕೆಳಗೆ ಇಳಿಸಬೇಕು. ಈ ರೀತಿಯಾಗಿ 3 ಬಾರಿ ಮೇಲೆ ಕೆಳಗೆ ಮಾಡಿದರೆ ಕಳಸವನ್ನು ಕದಲಿಸಿದ ಹಾಗೆ ಆಗುತ್ತೆ. ನಂತರ ಕಳಸಕ್ಕೆ ಇಟ್ಟಂಥ ಹೂಗಳಾಗಿರ್ಬೋದು, ವೀಳ್ಯದೆಲೆ, ಮಾವಿನೆಲೆ, ಇವೆಲ್ಲವನ್ನು ಯಾವುದಾದರೂ ಗಿಡದ ಹತ್ತಿರ ಇಲ್ಲ ಮರದ ಹತ್ತಿರ ಯಾರೂ ತುಳಿಯದೇ ಇರುವ ಜಾಗದಲ್ಲಿ ಹಾಕಿ, ಹಾಗೆಯೇ ಕಳಸಕ್ಕೆ ನೀವು ಅರಿಶಿನದ ಕೊಂಬನ್ನು ಮಾಂಗಲ್ಯದ ರೀತಿಯಲ್ಲಿ ಕಟ್ಟಿದರೆ ಅದನ್ನು ತೆಗೆದು ತುಳಸಿ ಗಿಡಕ್ಕೆ ಹಾಕಬೇಕು. ಮತ್ತು ಕಳಸದ ನೀರು ಏನಿರುತ್ತಲ್ಲ ಅದನ್ನು ನೀವು ಹೊರಗೆ ಹಾಕೋದಕ್ಕಿಂತ ಮುಂಚೆ ಒಂದು ಹೂವನ್ನು ತಗೊಂಡು ಆ ಕಳಸದ ನೀರಿನಿಂದ ಮನೆಯಲ್ಲೆಲ್ಲ ಪ್ರೋಕ್ಷಣೆಯನ್ನು ಮಾಡಿ, ಹಾಗೆ ನೀವು ಕೂಡ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಳಿ, ಮನೆಯಲ್ಲಿರುವ ಎಲ್ಲರೂ ಕೂಡ ಆ ಕಳಸದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಇದರಿಂದ ಮನೆಯಲ್ಲಿ ಇರುವ ದರಿದ್ರ ನಿವಾರಣೆ ಆಗುತ್ತದೆ. ಹಾಗೆಯೇ ಕಳಸದ ತೆಂಗಿನಕಾಯಿ ಮತ್ತು ಕಳಸದ ಕೆಳಗೆ ಹಾಕಿರುವಂಥ ಅಕ್ಕಿಯನ್ನು ತೆಗೆದು ಏನಾದರೂ ಸಿಹಿಯನ್ನು ಮಾಡಿ, ಇನ್ನು ದೇವರ ಮುಂದೆ ಪ್ರಸಾದ ಮತ್ತು ನೈವೇದ್ಯ ಅಂತ ಇಟ್ಟಿದ್ದರೆ ಅದನ್ನು ಮನೆಯಲ್ಲಿರುವ ಎಲ್ಲರೂ ಕೂಡ ತಿನ್ನಿ. ಇನ್ನು ಮಡಲಕ್ಕಿಯನ್ನು ಇಟ್ಟಿರ್ತಿರಲ್ಲ ಅದನ್ನು ದೇವಸ್ಥಾನಕ್ಕೆ ಕೊಟ್ಟು, ಯಾವುದಾದರೂ ಅಮ್ಮನವರ ದೇವಸ್ಥಾನಕ್ಕೆ ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ. ಇದಿಷ್ಟು ದೀಪಾವಳಿ ಅಮಾವಾಸ್ಯೆಯ ಧನಲಕ್ಷ್ಮಿ ಪೂಜೆ ಮಾಡಿದ ನಂತರ ಕಳಸವನ್ನು ಕದಲಿಸುವ ವಿಧಾನ, ಹಾಗೆಯೇ ಯಾವ ದಿನ ಕಳಸವನ್ನು ಕದಲಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ.